ನಾವು ಅದನ್ನ ಚೆಕ್ ಬರೋ ಮುಖಾಂತರ ಇದನ್ನ ಈಗ $100 ಅಂದ್ರೆ ನಾನು ಎಲ್ಲರಿಗೆ ನಮಸ್ಕಾರ ರೀ, ಸುನೀತಾ ಕಾಡಾ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ ರೀ. ವಿಡಿಯೋ ಸ್ಟಾರ್ಟ್ ಆಗೋಕ್ಲೆ ತಪ್ಪದೇ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸೇರ್ ಮಾಡ್ರಿ. ಇವತ್ತಿಂದ ವ್ಲಾಗ್ ಅಂದ್ರೆ ಟಾಪಿಕ್ ಏನಂದ, ಎಲ್ಲರೂ ಭಾಳ ಜನ ಕ್ಯೂರಿಯಾಸಿಟಿಯಿಂದ ಕಮೆಂಟ್ಸಕ್ಕಾಗ್ತಿದ್ರಿ, ಅಕ್ಕ ನಿಮ್ಮ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬರುತ್ತೆ ಅಂತೇಳಿ. ಭಾಳ ದಿವಸದಿಂದನ ವಿಡಿಯೋ ಮಾಡ್ಬೇಕಂತ ಅನ್ಕೊಳಕತ್ತಿದ್ನಿ ರೀ, ಆದ್ರೆ ಆಗಿದ್ದಿಲ್ಲ ವಿಡಿಯೋ ನೋಡ್ರಿ. ಲಾಸ್ಟಿಗೆ ನಂದು ಎಷ್ಟು ಪೇಮೆಂಟ್ ಆಯ್ತು ಯೂಟ್ಯೂಬ್ ಪೇಮೆಂಟ್ ಅಂತ ಹೇಳೇನಿ. ಪೂರ್ತಿ ವಿಡಿಯೋ ನೋಡ್ರಿ ಎಲ್ಲರು. ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಮಾತಾಡೋನು, ಎಷ್ಟು ತೊಗೊಂತೀರಕ್ಕ ತಿಂಗಳಿಗೆ ಅಂತ ಕೇಳ್ತಿದ್ರಿ, ಅದ್ರ ಬಗ್ಗೆ ಹೇಳ್ತೇನೆ. ಎಲ್ಲರಿಗೆ ಗುರ್ತೈತ್ರಿ, ನಂದು ಯೂಟ್ಯೂಬ್ ಸ್ಟಾರ್ಟ್ ಆಗಿಂದ ಒಂದೂವರೆ ವರ್ಷಕ್ಕೆ ನಂದು ಲೇಟ್ ಭಾಳ ಲೇಟ್ ಆತ್ರಿ ಮೊನಿಟೈಸೇಷನ್ ಆನ್ ಆಗಕ್ಕೆ. ಆಮೇಲೆ ಗೂಗಲ್ ಆಡ್ಸೆನ್ಸ್ ಅವ್ರಿಂದ ಯೂಟ್ಯೂಬಿಂದ ಒಂದು ಲೆಟರ್ ಬರುತ್ತೆ ನಮಗೆ, ಅದು ಲೆಟರ್ ಬಂತಂದ್ರೆ ಕನ್ಫರ್ಮ್ ನಮ್ದು ಮೊನಿಟೈಸೇಷನ್ ಆನ್ ಆಗಿದ್ದು. ಅದೆಲ್ಲ ಪ್ರೊಸೆಸ್ ಆಗೈತ್ರಿ. ಆಲ್ರೆಡಿ ನಾ ಒಂದು ವಿಡಿಯೋ ಮಾಡೇನಿ, ಅದನ್ನು ಚೆಕ್ ಮಾಡಿರಿ ನೋಡಿರಿ. ನನ್ನ ಡಿಸ್ಕ್ರಿಪ್ಷನ್ ಒಳಗೆ ಅದ್ರ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿರಿ. ಯೂಟ್ಯೂಬ್ ಅಂದ ತಕ್ಷಣ ಒಂದಿಷ್ಟು ಜನ ಅನ್ಕೊಂಡು ಭಾಳ ಸುಲಭ ಐತಿ, ಏನು ಟ್ರೈಪಾಡ್ ಹಿಡಿದು ಒಂದು ಕ್ಯಾಮ್ರಾ ಹಾಕೋದು ವಿಡಿಯೋ ಮಾಡಿಬಿಡೋದು ಅಂಥೇಳಿ ಒಂದಿಷ್ಟು ಜನ ತಿಳ್ಕೊಂಡಿರ್ತಾರೆ. ಬಟ್ ಹಂಗಿಲ್ರಿ, ಅದು ಭಾಳ ಶ್ರಮಾನ ಐತಿ ಅದ್ರೊಳಗೆ ನೋಡಕ್ಕೆ ಹಂಗೆ ಮ್ಯಾಲೆ ಕಾಣ್ತೈತದೆ. ಆದರೆ ಅದ್ರ ಶ್ರಮ ಯೂಟ್ಯೂಬರ್ಸ್ಗೆ ಗೊತ್ತು, ಮಾಡಿದವ್ರಿಗೆ ಗೊತ್ತು, ಅದ್ರ ಅನುಭವ ಇದ್ದವ್ರಿಗೆ ಬರುತ್ತೆ. ಯೂಟ್ಯೂಬ್ ಒಳ್ಳೆ ವಾತಾವರಣ ನೋಡಿ ಮಾಡ್ಬೇಕು, ಡಿಸ್ಟರ್ಬೆನ್ಸ್ ಇರಬಾರ್ದು. ಆಮೇಲೆ ಭಾಳ ಸುಲಭ ಐತಂತ ಒಂದಿಷ್ಟು ಜನ ಅನ್ಕೊಂಡಿರ್ತಾರೆ ರೀ, ಅದಕ್ಕೆ ಅದರ ಆದ ಶ್ರಮ ಐತಿ. ನಾವು ವಿಡಿಯೋನ ಎಡಿಟ್ ಮಾಡಬೇಕು, ಆಮೇಲೆ ಅಪ್ಲೋಡ್ ಮಾಡಬೇಕು, ನೆಟ್ ಸರಿಯಾಗಿರ್ಬೇಕು, ನೆಟ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆಗಂಗಿಲ್ಲ, ಅನ್ಲಿಮಿಟೆಡ್ ನೆಟ್ ಹಾಕಿಸ್ಕೋಬೇಕು, ಅಪ್ಲೋಡ್ ಮಾಡಬೇಕು, ಆಮೇಲೆ ತಮ್ಮೇಲ್ ಮಾಡ್ಕೋಬೇಕು, ಎಲ್ಲ ಡಿಸ್ಕ್ರಿಪ್ಷನ್ ಹಾಕಬೇಕು, ಟೈಟಲ್ ಕೊಡಬೇಕು, ಅದರದೇ ಆದ ಶ್ರಮ ಭಾಳ ಐತ್ರಿ ಅದ್ರೊಳಗೆ. ನಾನು ಇಷ್ಟು ಕಲ್ಕೊಂಡಿದ್ದ ದೊಡ್ಡದು ಅನಿಸತೈತಿ, ಯಾಕಂದ್ರೆ ಭಾಳ ಅಂದ್ರೆ ಭಾಳ ಪ್ರೊಸೆಸ್ ಅದಾವೆ ಇದ್ರೊಳಗೆ. ಒಂದು ಗುರುತಿರ್ಲಿಕ್ಕಂದ್ರೆ ಆಗಂಗಿಲ್ಲ, ಎಲ್ಲನೂ ಗುರುತಿರ್ಬೇಕು ಇದ್ರೊಳಗೆ. ಅಂದ್ರೆ ಯಾಕೆ ಹೇಳಾಗತ್ತೇನೆ ಅಂದ್ರೆ, ಒಂದಿಷ್ಟು ಜನ ಅನ್ಕೊಂತಿರ್ತಾರ ಭಾಳ ಸುಲಭ ಯೂಟ್ಯೂಬ್ ಅಂದ್ರೆ ಏನು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಂತ ಅನ್ಕೊಂಡಿರ್ತಾರ. ಬಟ್ ಹಂಗಿರಂಗಿಲ್ಲ, ಒಂದೊಂದು ಟೈಮ್ ಒಳಗೆ ಯಾರೋ ಬರ್ತಾರ, ಡಿಸ್ಟರ್ಬೆನ್ಸ್ ಇರುತ್ತೆ, ಎಲ್ಲ ಎಡಿಟ್ ಮಾಡಿ ತೆಗಿಬೇಕು, ಭಾಳ ಪ್ರೊಸೆಸ್ ಐತ್ರಿ ಅದು. ಅಪ್ಲೋಡ್ ಆಗಾಕ ಒಂದೊಂದು ದಿವಸ ರಾತ್ರಿ ನಾ ಅಪ್ಲೋಡಿಗೆ ಇಟ್ನಿ ಅಂದ್ರೆ ಬೆಳಿಗ್ಗೆ ಅಪ್ಲೋಡ್ ಆಗಿರ್ತಿತ್ರಿ ಅದು. ಅಂದ್ರೆ ಆ ಥರ ನಮ್ದು ಹಳ್ಳಿ ಎಲ್ಲ ಸರಿಯಾಗಿ ಒಂದೊಂದು ಸತಿ ನೆಟ್ವರ್ಕ್ ಬರಂಗಿಲ್ಲ, ಆಮೇಲೆ ಬೇಗ ನೆಟ್ ಖಾಲಿ ಆಗ್ಬಿಡ್ತಿತ್ತು. ಈಗ ಅನ್ಲಿಮಿಟೆಡ್ ನೆಟ್ ಹಾಕ್ಸ್ಕೊಂಡೇನ್ಬಿಡ್ರಿ, ಮೊದಲೆಲ್ಲ ಆ ಥರ ಕಷ್ಟ ಅನಿಸ್ತಿತ್ತು. ಒಂದೊಂದು ಸತಿ ಫೋನ್ ಹೊರಗೆ ಹೋಗಿ ಹಿಡ್ಕೊಂಡು ಕುಂದಿರ್ತಿದ್ದೆ ನಾನು. ಎಷ್ಟೋ ಸತಿ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಫಸ್ಟ್ ಸ್ಟಾರ್ಟಿಂಗ್ನ ಸ್ಟಾರ್ಟ್ ಮಾಡಿದಾಗ 2 ಗಂಟೆ 3 ಗಂಟೆವರೆಗೂ ಎಚ್ಚರಿರ್ತಿದ್ದೆ. ಅಂದರೆ ನನಗೆ ಅಷ್ಟು ಅವಾಗ ಗೊತ್ತಿದ್ದಿದ್ದಿಲ್ಲ ತಮ್ಮೇಲ್ ಮಾಡೋದು ಇಲ್ಲ ಅಪ್ಲೋಡ್ ಮಾಡೋದು ಅದ್ರ ಬಗ್ಗೆ. ಏನೋ ಒಟ್ಟು ಕ್ಯೂರಿಯಾಸಿಟಿ, ಇದನ್ನು ಬಿಡಬಾರ್ದು ನಾನು ಅನ್ನೋದೊಂದು ಇತ್ತು ನನಗೆ. ಹಿಂಗಾಗಿ ಭಾಳ ಶ್ರಮ ಪಟ್ಟೇನಿ ರೀ ಇದ್ರೊಳಗೆ. ಯೂಟ್ಯೂಬ್ ಅಂದ ತಕ್ಷಣ ಲಕ್ಷಗಟ್ಟಲೆ ದುಡ್ಡು ಬರುತ್ತೆ ಅಂತ ಅನ್ಕೊಂಡಿರ್ತೀರಿ. ಯೂಟ್ಯೂಬ್ ಇವತ್ತು ಮಾಡಿದ್ವಿ ನಾಳೆ ದುಡ್ಡು ಬರುತ್ತೆ, ಒಂದು ಮನೆ ಹಾಕ್ಸ್ಬೋದು, ಒಂದು ಕಾರ್ ತೊಗೋಬೋದು, ಆರಾಮ್ ಇರ್ಬೋದು ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಭಾಳ ಸಣ್ಣ ಅಮೌಂಟ್ ಬರುತ್ತೆ ಅದು. ಆಮೇಲೆ ಜಾಸ್ತಿ ಯಾವ ಥರ ಸಬ್ಸ್ಕ್ರೈಬರ್ ವ್ಯೂಸ್ ಮೇನ್ ಅಂದ್ರೆ ವ್ಯೂಸ್ ರೀ. ವ್ಯೂಸ್ ನಿಮ್ಮ ಚಲೋ ಹೊತ್ತಿನಂಗೆ ಲಕ್ಷಗಟ್ಟಲೆ ಮಿಲಿಯನ್ಸ್ ಗಂಟಲೆ ಯಾವಾಗ ವ್ಯೂಸ್ ಬರಕ್ಕೆ ಸ್ಟಾರ್ಟ್ ಆಗ್ತಾವೆ ಅವಾಗ ಚಲೋ ಪೇಮೆಂಟ್ ಸ್ಟಾರ್ಟ್ ಆಗ್ತತಿ. ಇವಾಗ ಮಾತ್ರ ನಾವು ಒಂದು ಸಣ್ಣ ಯೂಟ್ಯೂಬರ್, ಭಾಳ ಏನಿಲ್ಲರಿ, ಭಾಳ ಬರೋದಿಲ್ಲ. ನಾ ಹೇಳ್ತೇನೆ ನಿಮಗೆ ಅಂದ್ರೆ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. 1,000 ವ್ಯೂವಿಗೆ ನಮಗೆ 15-20 ರೂಪಾಯಿ ಭಾಳ ರೀ, ಅದ ಭಾಳ. ಯಾಕಂದ್ರೆ ಅದೊಂದು ಯೂಟ್ಯೂಬ್ ಒಳಗೆ ಗೂಗಲ್ ಆಡ್ಸೆನ್ಸ್ ಅವ್ರು ಅದನ್ನು ಸೆಟ್ ಮಾಡಿಬಿಟ್ಟಿರ್ತಾರೆ, ಈ ವಿಡಿಯೋಕ್ಕೆ ಇಷ್ಟು ಹಾಕಬೇಕು ಇಷ್ಟು ಅಂಥೇಳಿ. ಒಂದೊಂದು ವಿಡಿಯೋಕ್ಕೆ 30 ರೂಪಾಯಿವರೆಗೂ ಬಂದಿರ್ತಾವೆ ರೀ, ಆದ್ರೆ ಕಡಿಮೆ ಭಾಳ ರೀ. 15-20 ಲಾಸ್ಟ್ ರೀ, 18-20-22-25 ಹಿಂಗೆ ಬಂದಿರ್ತಾವೆ. ಗುರ್ತಾಯ್ತು ನಿಮಗೆ, ಒಂದಿಷ್ಟು ವಿಡಿಯೋಸ್ ನಾನು ಚಲೋ ಓಡ್ಯಾವು, ಒಂದಿಷ್ಟು ವಿಡಿಯೋಸ್ ಭಾಳ ಅಂದ್ರೆ ನಂದು ಏನು ಮಿಸ್ಟೇಕ್ ಅಂದ್ರೆ ಒಂದು ಸ್ವಲ್ಪ ದಿನ ವಿಡಿಯೋ ಹಾಕೋದು, ಒಂದು ಸ್ವಲ್ಪ ದಿನ ಬಿಡೋದು, ಈ ಥರ ಮಾಡಿ ಅಂದ್ರೆ ಮಕ್ಳು ಎಕ್ಸಾಮ್ ಬಂದಾಗ, ಆಮೇಲೆ ನಮ್ಮ ಹೊಲ್ದನ್ ಕೆಲಸ ಬಂದಾಗ,
ಈ ಥರ ಒಂದು ಸ್ವಲ್ಪ ಬ್ಯುಸಿ ಆದಾಗ ನನ್ನ ವಿಡಿಯೋಸ್ ನಾನು ಹಾಕಿರೋದಿಲ್ಲರಿ, ವಿಡಿಯೋಸ್ ಅಪ್ಲೋಡ್ ಮಾಡಿರಂಗಿಲ್ಲ. ಹಿಂಗಾಗಿ ಒಂದು ಸ್ವಲ್ಪ ಪ್ರಾಬ್ಲಮ್ನೂ ಆತು ನನಗದು, ಅಂದರೆ ಹಿಂಗಾಗಿ ಲೇಟ್ ಆತು ನಂದು ಅದು ಮೊನೊಟ್ರಿಷನ್ ಆನ್ ಆಗೋದು ಲೇಟ್ ಆತು, ಪೇಮೆಂಟ್ ಬರೋದು ಲೇಟ್ ಆತು. ಒಂದಿಷ್ಟು ಜನ ಅಂದ್ರೆ ಒಂದು ವರ್ಷದೊಳಗನೆ ಎಲ್ಲ ಆಗಿಬಿಟ್ಟಿರ್ತಾವೆ, ಒಬ್ಬೊಬ್ರು ಅಂದ್ರೆ 5-6 ತಿಂಗಳದೊಳಗೂ ಆಗಿರ್ತಾವೆ. ಅವ್ರವ್ರ ಶ್ರಮದ ಮೇಲೆ ಐತ್ರಿ. ನಾನು ಅದ್ರ ಬಗ್ಗೆ ಭಾಳ ಶ್ರಮನ ಪಟ್ಟೇನಿ. ಲಕ್ ಅಂತಾರಲ್ರಿ ಹಂಗೆ, ಲಕ್ ಕೈ ಹಿಡಿತಂದ್ರೆ ಏನಾದರೂ ಕೆಳಗಿದ್ದಿದ್ದು ಸಡನ್ ಆಗಿ ಒಂದು ದಿವಸ ಮ್ಯಾಲ ಬಂದ ಬರುತ್ತೆ. ನನಗೆ ಅನಿಸ್ತಿತ್ರಿ ಬೇರೆದವ್ರ ಚಾನಲ್ ಎಲ್ಲ ನೋಡಿದಾಗ ನನ್ನ ಪೇಮೆಂಟ್ ಬಂತು, ಫಸ್ಟ್ ಪೇಮೆಂಟ್ ಬಂತು, ಇಷ್ಟು ಬಂತು ಅಷ್ಟು ಬಂತು ಅಂತ ಹೇಳಿ ಹೇಳ್ತಿದ್ರು. ಅಂದ್ರೆ ಇಷ್ಟ ಬಂತಂತ ಡೈರೆಕ್ಟಾಗಿ ಹೇಳುವಂಗಿಲ್ಲರಿ ಯಾವುದೇ ಯೂಟ್ಯೂಬರ್ಸ್, ಒಂದು ವಸ್ತುವಿನ ಮೇಲೆ ಹೇಳ್ತಾರೆ. ಹಂಗೆ ನಾನು ಒಂದಿಷ್ಟು ವಿಡಿಯೋಸ್ ನೋಡ್ತಿದ್ದೆ, ಯಾರೋರು ನನಗೂ ಕ್ಯೂರಿಯಾಸಿಟಿ ಅನಿಸ್ತಿತ್ತು ನಂದು ಯಾವಾಗ ಮೊನೊಟ್ರಿಷನ್ ಆನ್ ಆಗ್ತೈತಿ, ನನಗೂ ಯಾವಾಗ ಪೇಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ ಅಂತೇಳಿ ನನಗೂ ಭಾಳ ಆಸೆ ಅನಿಸ್ತಿತ್ತು. ಪೇಮೆಂಟ್ ಬರೋಕ್ಕಂತೂ ಸ್ಟಾರ್ಟ್ ಆಗೈತ್ರಿ. ನಾನು ಯೂಟ್ಯೂಬ್ ನನಗೆ ಮಾಡಿಕೊಟ್ಟಾಗ ಅದರಿಂದ ಅಷ್ಟು ದುಡ್ಡು ಬರುತ್ತೆ, ಇದರಿಂದ ಅರ್ನಿಂಗ್ ಮಾಡ್ಬೋದು ಅನ್ನೋದು ನನಗೆ ಅಷ್ಟು ಗೊತ್ತಿರಲಿಲ್ಲ, ಅದ್ರ ಬಗ್ಗೆ ಐಡಿಯಾಸೂ ಇರಲಿಲ್ಲ. ಅದ್ರೊಳಗೆ ನಾನು ಯಾವಾಗ ಇನ್ವಾಲ್ವ್ ಆದ್ನಿ, ಅದ್ರ ಬಗ್ಗೆ ಯಾವಾಗ ತಿಳ್ಕೊಳಕತ್ನಿ, ಯಾವಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಸಿಕ್ತರಿ ನನಗೆ. ಸುಮ್ಮನೆ ಹಂಗೆ ಕಲಿಯಿರ್ತೇನಂತ ನನಗೆ ಒಂದು ಯೂಟ್ಯೂಬ್ ಚಾನಲ್ ನಮ್ಮ ಫ್ಯಾಮಿಲಿಯವ್ರು ಮಾಡಿಕೊಟ್ರು, ನಾ ಹಂಗೆ ವಿಡಿಯೋಸ್ ಹಾಕಾಕತ್ತೆ. ಆಮೇಲೆ ಗುರ್ತಾತು ನನಗೆ ಇದರಿಂದ ಅರ್ನಿಂಗ್ ಐತೆ ಅಂಥೇಳಿ. ಮಾಡಿದ್ದ ಶ್ರಮಕ್ಕೆ ತಕ್ಕ ಫಲ ಯಾರಾದರೂ ಅಪೇಕ್ಷೆ ಮಾಡೇ ಮಾಡ್ತಾರೆ ರೀ, ಅಷ್ಟಂತೂ ಐತೆ ಅಂತ ಹೇಳ್ತೇನೆ ರೀ ನಾನು. ನಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ತತ್ ರೀ ಒಂದಿಲ್ಲೊಂದಿನ, ಆದರೆ ಇವತ್ತು ಮಾಡಿದ್ವಿ ನಾಳೆ ಸಿಗಲಿ ಅಂದ್ರೆ ಆಗಂಗಿಲ್ಲ, ಸ್ಲೋ ಆಗಿ ಆಗ್ತತ್ರಿ. ಕೆಳಗಿದ್ದವರು ಒಂದು ದಿವಸ ಒಂದಲ್ಲ ಒಂದು ದಿವಸ ಮ್ಯಾಲ ಬಂದ ಬರ್ತೇವೆ, ಕಾಯ್ಬೇಕು, ಕಾಯೋ ತಾಳ್ಮೆ ಇರಬೇಕು. ನಾನು ಭಾಳ ತಾಳ್ಮೆಯಿಂದನೇ ಇಲ್ಲಿ ಮಟನೂ ಕಾದೇನ್ರಿ. ಯೂಟ್ಯೂಬ್ ಮಾಡಿಂದ ಹೆಂಗೆ ಬೇಕಂಗೆ ವಿಡಿಯೋ ಹಾಕೋದು, ಹೆಂಗೆ ಬೇಕಂಗೆ ಮ್ಯೂಸಿಕ್ ಅದ್ರೊಳಗೆ ಆ್ಯಡ್ ಮಾಡೋದು, ಶಾರ್ಟ್ಸಿಗೆ ಐತ್ರಿ ವಿಡಿಯೋ ಸಿಗಿಲ್ಲ. ಅದಕ್ಕೆ ಅದರದೇ ಆದ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಅದಾವ್ರಿ. ಅದಕ್ಕೆ ಅಂದ್ರೆ ನಾವು ಯೂಟ್ಯೂಬ್ ಅಂದ್ಕೂಲೇ ಹೆಂಗೆ ಬೇಕಂಗೆ ಇದನ್ನು ಮಾಡೋ ಹಂಗಿಲ್ಲ, ಒಂದಿಷ್ಟು ರೂಲ್ಸ್ ಅದಾವ. ಅದಕ್ಕೆ ಏನಾದರೂ ಮಾಡಬೇಕು ಖಾಲಿ ಅದೇನಿ ಅಂಥೇಳಿ ಅನಿಸ್ತಿತ್ತು. ಆವಾಗ ನಂಗೆ ಟೈಮ್ ಸಿಗಲಿಲ್ಲ. ಆಮೇಲೆ ಮಕ್ಕಳದು ದೊಡ್ಡವರದು ಹಿಂಗೆ ಅವ್ರದ್ದ ಪ್ರೊಸೀಸ್ ಆತು ಮಕ್ಕಳದ, ಅವ್ರು ಒಂದು ಸ್ವಲ್ಪ ದೊಡ್ಡವರಾಗಿಂದ ನನಗೆ ಖಾಲಿ ಅದೇನು ಅನ್ಸಾಕತ್ತಿ. ಆವಾಗ ನಾ ಟೈಲ್ರಿಂಗ್ ಸ್ಟಾರ್ಟ್ ಮಾಡಿದೆ, ಅದರಿಂದನೂ ಒಂದು ಸ್ವಲ್ಪ ನಾನು ಟೈಮ್ ಸ್ಪೆಂಡ್ ಮಾಡಾಕತ್ತೀನಿ, ನಾನು ಹೊಲ್ಕೊಳಕತ್ತೀನಿ, ಬೇರೆದವ್ರೂ ಹೊಲದ್ನಿ ರೀ. ಆಮೇಲೆ ಬೇಡ ಭಾಳ ಹುಲಿ ಬೇಡ ಅನ್ನಕತ್ರಿ ನಮ್ಮ ಮನ್ಯಾಗ, ಹಿಂಗಾಗಿ ಒಂದು ಸ್ವಲ್ಪ ಬಿಟ್ಟೆ ಅದನ್ನು. ಆಮೇಲೆ ಏನಾದರೂ ಮಾಡ್ಬೇಕಂತ ಭಾಳ ಅನಿಸ್ತಿತ್ತು. ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡೆ ರೀ ನಾನು. ಯಾವಾಗಲೂ ನಾವು ಕೆಲಸ ಮಾಡೋದ್ರಲ್ಲಿಂದ ಆ ಕೆಲಸದೊಳಗೆ ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಸಿಗ್ತೈತಿ. ಆಮೇಲೆ ನಾವು ಇಷ್ಟಪಟ್ಟು ಮಾಡೋ ಕೆಲಸದಾಗಿಂದ ಭಾಳ ಖುಷಿ ಸಿಗ್ತೈತೆ ರೀ. ಇವಾಗ ಬೆಳಿಗ್ಗೆ ಮಕ್ಕಳು ಇರಂಗಿಲ್ಲ, ಸ್ಕೂಲ್ಗೆ ಹೋಗ್ತಾರೆ, ಅವ್ ಮಕ್ಕಳು ಸಾಯಂಕಾಲನು ಬರ್ತಾರೆ, ನಮ್ಮ ಯಜಮಾನ್ರು ಹೊರಗೆ ಹೋಗ್ತಾರೆ, ಎಲ್ಲರೂ ಮನೆಯಾಗ ಎಲ್ಲರೂ ಫ್ಯಾಮಿಲಿಯವ್ರು ಎಲ್ಲರೂ ಹೊರಗೆ ಹೋಗುವಾರ ರೀ. ಅವಾಗ ನಮಗೆ ಟೈಮ್ ಪಾಸ್ ಆಗಬೇಕಲ್ಲ, ನಮಗೊಂದು ಖುಷಿ ಕೊಡಬೇಕಲ್ಲ, ನಮ್ಮ ಕೆಲಸದೊಳಗೆ ನಮಗೆ ಖುಷಿ ಸಿಗ್ತದೆ ಅಂತ ನಾನು ಅರಿತುಕೊಂಡೆ ಅದನ್ನು. ಅದಕ್ಕೆ ಒಂದು ಏನಾದರೂ ಮಾಡಬೇಕು ನಾ ಸಣ್ಣ ಕೆಲಸ ಅಂತ ಅಂದ್ಕೊಂಡು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ರೀ. ಆಮೇಲೆ ಮೈಂಡ್ ಯಾವಾಗಲೂ ಬ್ಯುಸಿ ಇತ್ತಂದ್ರೆ ಯಾವ ಕಡೆನೂ ಟೆನ್ಷನ್ ಹೋಗಂಗಿಲ್ಲ, ಅದ್ರ ಕಡೆನೇ ಲಕ್ಷ ಇರುತ್ತೆ, ಖುಷಿ ಖುಷಿಯಾಗಿರ್ತೀವಿ ಅಂತ. ಯಾರಿಗಾರ ಏನಾದರೂ ಮಾಡಬೇಕಂತ ಅನಿಸಾಕ ಸ್ಟಾರ್ಟ್ ಆತಂದ್ರೆ ಮಾಡಿಬಿಡ್ರಿ, ಆ ಕ್ಷಣಕ್ಕನ ಮಾಡಿಬಿಡ್ರಿ, ಲೇಟ್ ಮಾಡೋಕೆ ಹೋಗ್ಬೇಡ್ರಿ. ನಾವು ಹಂಗದೇವಿ ಹಿಂಗದೇವಿ ನಮ್ಗೆ ಆ ಕಡೆ ಈ ಕಡೆದವ್ರು ಏನಂತಾರೋ, ಜನ ಏನು ಅನ್ಕೊಂತಾರೋ ಅಲ್ರಿ. ನಾವು ಮಾಡೋ ಕೆಲಸದಿಂದ ನಮಗೆ ಖುಷಿ ಸಿಗ್ತೈತಂದ್ರೆ ಜನಗಳಿಗೇನು ಹೆಂಗಿದ್ರು ಮಾತಾಡ್ತಾರೆ, ನಾವು ಹೆಂಗೆ ಜೀವನ ಮಾಡಿದ್ರು ಮಾತಾಡ್ತಾರೆ, ಹೆಂಗಿದ್ರು ಆಡ್ಕೊತಾರೆ. ಅದ್ರ ಬಗ್ಗೆ ಒಟ್ಟ ತಲೆ ಕೆಡಿಸ್ಕೋಬಾರ್ದು ನೋಡ್ರಿ. ನಾನಂತರೂ ಸ್ಟಾರ್ಟಿಂಗ್ ನನಗೂ ಆ ಥರ ಕಮೆಂಟ್ಸ್ ಬಂದು ಇವ್ರಿಗೇನು ಕಡಿಮೆ ಐತಿ ಯೂಟ್ಯೂಬ್ ಮಾಡ್ತಾರ ಅಂಥೇಳಿ. ಬಟ್ ನಾನು ದುಡ್ಡಿಗೋಸ್ಕರ ಅಂತೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ, ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಹಂಗೆ, ಅದರಲ್ಲಿಂದ ಅರ್ನಿಂಗ್ ಐತೆ ಅಂಥೇಳಿ ನನಗೆ ಗೊತ್ತಿರಲಿಲ್ಲ. ನನ್ನ ಮೈಂಡ್ ನಾನು ಬ್ಯುಸಿ ಮಾಡ್ಕೋಬೇಕು, ನಾನು ಯಾವ್ದಾದ್ರು ಕೆಲಸದೊಳಗಿರ್ಬೇಕು, ನಾನು ಟೆನ್ಷನ್ ಫ್ರೀ ಇರಬೇಕು ಅಂಥೇಳಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಕೊಂಡೆ. ಆದರೆ ಒಂದಿಷ್ಟು ಕಮೆಂಟ್ಸ್ ಬಂದು ಇವ್ರಿಗೇನು ಕಡಿಮೆ ಐತಿ ಯೂಟ್ಯೂಬ್ ಮಾಡತ್ತಾರ ಅಂಥೇಳಿ. ಬಟ್ ದುಡಿಯೋದು ಅರ್ನಿಂಗ್ಸ್ಕೋಸ್ಕರನೂ ಒಂದಿಷ್ಟು ಜನ ಇರೋಂಗಿಲ್ಲ, ಅವ್ರಿಗೆ ಎಷ್ಟೇ ಅನುಕೂಲಸ್ಥವಾಗಿದ್ರೂ ನೆಮ್ಮದಿ ಇರೋಂಗಿಲ್ಲ, ಅಂಥವ್ರು ಕೆಲಸಗಳಲ್ಲಿ ನೆಮ್ಮದಿ ಕಾಣ್ತಾರೆ ರೀ. ಇದನ್ನು ಹೇಳೋಕೆ ನಾನು ಇಷ್ಟಪಡ್ತೀನಿ, ಯಾರು ಹೆಂಗೆ ತೊಗೊಂತಿರೋ ಗೊತ್ತಿಲ್ಲ ನನಗಿದನ್ನು, ನಾ ಮಾತ್ರ ಹಿಂಗೆ ತೊಗೊಂಡೇನ್ರಿ ಅದನ್ನು.
ಏನ್ ಮಾಡ್ಬೇಕಂತ ನಿಮ್ಗೆ ಆ ಕ್ಷಣ ಅನಿಸ್ತತಿ, ಏನೋ ಒಂದು ಡಿಸೈಡ್ ಮಾಡ್ರಿ, ಸರ್ಚ್ ಮಾಡ್ರಿ, ನೋಡ್ರಿ ನಿಮ್ಮ ಕೈಲಿಂದ ಅದು ಆಗ್ತತಿ, ನಾನು ಇದನ್ನ ಕಂಟಿನ್ಯೂಸ್ ಮಾಡ್ತೇನಿ, ಇದ್ರೊಳಗೆ ಸಕ್ಸಸ್ ಕಾಣ್ತೇನಿ ಅಂತ ನಿಮ್ಗೆ ಅನಿಸ್ತೆ ಅಂದ್ರೆ ಆ ಕಡೆ ಈ ಕಡೆ ಅದವ್ರನ್ನ ಯೋಚನೆ ಮಾಡಬೇಡ್ರಿ, ಆಡ್ಕೊಳ್ಳೋ ಜನದ ಕಿವಿ ಹಾಕೋಬೇಡ್ರಿ. ಯಾರೇ ನಮ್ಮನ್ನ ಕಾಲು ಹಿಡಿದು ಎಳೆದ್ರೂ ನಮ್ಮ ಕಾಲು ಉದ್ದಕ್ಕ ತಂದ್ಕೋಬೇಕು, ಇದನ್ನು ನಮ್ಮ ಸಿಸ್ಟರ್ ಹೇಳ್ತಾಳೆ, ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಬೇಕಾದಷ್ಟು ಜನ ಕಮೆಂಟ್ಸ್ ಮಾಡಿ ಇವ್ರು ಮುಂದುವರಿಬಾರ್ದು ಅಂತ ಒಂದಿಷ್ಟು ಜನ ಇರ್ತಾರೆ, ಅಂಥವನ್ನ ಯಾವತ್ತೂ ಕಿವಿಗೆ ಹಾಕೋಬೇಡ್ರಿ. ನಿಮ್ಮ ಕೆಲಸ ನಿಮ್ಮ ಇದು ಅಷ್ಟನ್ನ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆಮೇಲೆ ಯಾವುದೂ ಟೆನ್ಷನ್ ಇರಬಾರ್ದು, ನಿಮ್ಮ ಮನೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳು, ನಿಮ್ಮ ಯಜಮಾನ್ರು ಅಷ್ಟನ್ನು ತಲೆ ಕೆಡಿಸ್ಕೊಡ್ರಿ ಅಂತ ಹೇಳ್ತೇನೆ ನೋಡಿ ನಾನು. ಬೇರೆಯವ್ರ ವಿಷಯ ನಾವು ಮಾತಾಡೋದು ಬೇಡ, ಅದನ್ನು ಕೇಳಿಸ್ಕೊಳ್ಳೋದು ಬೇಡ. ನಮ್ಮ ಕೆಲಸ ಏನಿರುತ್ತೆ ಅದನ್ನು ಮಾಡ್ಕೊಂಡು ಹೋಗಿ. ಭಾಳ ವೇಟ್ ಮಾಡಿಸಿದೆ ಯೂಟ್ಯೂಬ್ ಬಗ್ಗೆ ಮಾತಾಡಿ ಅವ್ರು ಬೇರೆ ಏನೋ ಹೇಳಿದ್ರೆ ಅಂತೇಳಿ, ಬಟ್ ಒಂದು ಸ್ವಲ್ಪ ಮೋಟಿವೇಶನ್ ಕೊಟ್ಟೆ ಎಲ್ಲರಿಗೂ, ಯೂಟ್ಯೂಬರ್ಸೇ ಇರಲಿ, ಬೇರೆದವ್ರು ಬೇರೆ ಕೆಲಸ ಮಾಡ್ತಿರೋರು ಇರಲಿ, ಇದೇ ಥರ ಯೋಚನೆ ಮಾಡಿರಿ ಅಂತ ಹೇಳಕತ್ತೇನೆ ನಾನು. ಒಬ್ಬೊಬ್ರು ಕೂಗ್ತಾರ್ರಿ ಈ ಥರ ಮಾತಾಡ್ತಾರೆ, ನಾವು ಅದನ್ನು ಬಿಟ್ಬಿಡ್ಬೇಕು ಅಂತ ಅಂತಿರ್ತಾರೆ, ಬಟ್ ಅದನ್ನ ಮಾಡಕ್ಕೆ ಹೋಗ್ಬೇಡ್ರಿ. ಅದರಿಂದ ನಿಮ್ಗೆ ಸಕ್ಸಸ್ ಒಂದಲ್ಲ ಒಂದು ದಿವ್ಸ. ಫಸ್ಟ್ ಪೇಮೆಂಟ್ ಯೂಟ್ಯೂಬ್ ಅವ್ರಿ ಡಾಲರ್ ಮುಖಾಂತರ ಕೊಡ್ತಾರೆ, ಅದು ಅಮೇರಿಕನ್ ಕಂಪ್ನಿ ಆಗಿರೋದ್ರಿಂದ ನಮಗೆ ಡಾಲರ್ ಮುಖಾಂತರ ಕೊಡ್ತಾರೆ. ಹೀಗಾಗಿ ಯೂಟ್ಯೂಬ್ ಪೇಮೆಂಟ್ ಫಸ್ಟ್ $100 ಆಗಿಂದ ಫಸ್ಟ್ನೇ ಪೇಮೆಂಟ್ ಆಗ್ತದ್ರಿ. ನಾವು ಅದನ್ನು ಚೆಕ್ ಬರೋ ಮುಖಾಂತರ ಇದನ್ನು ಮಾಡೇವಿ, ಚೆಕ್ ಇನ್ನೂ ಬಂದಿಲ್ಲ ನನಗದು. ಬಟ್ ಇದನ್ನು ಯಾವ ರೀತಿ ಹೇಳ್ಬೇಕಂತ ಗೊತ್ತಾಗವಲ್ಲ ನಂಗೆ. ಈಗ $100 ಅಂದ್ರೆ ನನಗೆ 80% ಆಗೈತ್ರಿ. ಈಗ ಅಂದರೆ ಏನೋ ಹೇಳ್ತಿರ್ತೇವಲ್ಲ, ಒಂದು 100 ಒಳಗೆ 80% ಆಗೈತಿ, ಇನ್ನು 20% ಆಗಿಲ್ಲ ಅಂತ ಹೇಳ್ತಿರ್ತಾರಲ್ಲ, ಆ ಥರ ಆಗೈತ್ರಿ ನನಗೆ. 80% ಆಗೈತಿ, ಇನ್ನು 20% ಅಷ್ಟೇ ಉಳಿದೈತಿ. ಭಾಳ ಖುಷಿ ಆಗತ್ತೈತಿ. ಇನ್ನು 20% ಆತಂದ್ರೆ ನನಗೆ ಚೆಕ್ ಬರುತ್ತೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ತೋರಿಸ್ತೀನಿ ಎಷ್ಟು ಪೇಮೆಂಟ್ ಬಂತಂತ ಹೇಳ್ತೇನಿ. ಏನು ಅನಿಸ್ತೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ತಪ್ಪದೇ ಹೇಳ್ರಿ. ಎಲ್ಲರಿಗೆ ಬಾಯ್ ರೀ.